atenta picar o tanto do durante eu tu bere raje tenta ele quando auro kelsa martiru aga e ondo ana ota sambhavishide iga nama prathamika adyate nanu nirantaravagi belgam adiveshanadalli iddru kuda na DCO ಜೊತೆ ಮತ್ತು SPO ಜೊತೆ ಮಾತಾಡ್ಕೊತ ಇದ್ದೆ ಈಗಲೂ ಕೂಡ ಪ್ರಥಮ ಆದ್ಯತೆ ಬಾಡೀಸ್ ಅನ್ನು ನಾವು ರಿಕವರ್ ಮಾಡುವಂತದ್ದು ತದನಂತರ ಅವರನ್ನ ಆ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಮಾಡಿ ಯಾವ ರಾಜ್ಯಗಳ ಯುಪಿ ಮತ್ತು ಬಿಹಾರ ಯಾವ ರಾಜ್ಯಗಳಿಂದ ಈ ಕಾರ್ಮಿಕರು ಇದ್ದಾರೆ ಅಲ್ಲಿಯ ಜಿಲ್ಲಾಧಿಕಾರಿಗಳಿಗೆ ಸಂಪರ್ಕಿಸಿ ಅವರನ್ನ ಆ ಮನೆಗೆ ಅವರನ್ನ ತಲುಪಿಸುವಂತದ್ದು ಆ ಬಾಡಿಗಳನ್ನ ತಲುಪಿಸುವಂತದ್ದು ಪ್ರಥಮ ಆದ್ಯತೆ ಇರುತ್ತದೆ ಸರ್ ಎರಡನೇದಾಗಿ ಈ ದುರಂತ ಯಾಕೆ ಸಂಭವಿಸಿತು ಅನ್ನೋದನ್ನ ಈಗಲೇ ನಾವು ಇದು ಮಾಡಲಿಕ್ಕೆ ಆಗೋದಿಲ್ಲ ಅದನ್ನ ಈಗಾಗಲೇ ಡಿಪಾರ್ಟ್ಮೆಂಟ್ನವರು ಕೂಡ ಇಲ್ಲೇ ಇದ್ದಾರೆ ಅವರು ಇದನ್ನು ಯಾಕೆ ದುರಂತ ಇದು ದುರಂತ ಸಂಭವಿಸಿತು ಇದರಲ್ಲಿ ಏನು ಓನರ್ ಇದ್ದಾರೆ ಅವ್ರ ತಪ್ಪುಗಳೇನಿದ್ದಾವೆ ಇದೆಲ್ಲವನ್ನು ಕೂಡ ನಾವು ಅಸೆಸ್ ಮಾಡ್ತಿದ್ದೀವಿ ಅಸೆಸ್ ಮಾಡಿ ಒಂದು ಸರ್ಕೆ ಯಾರು ತಪ್ಪಿಸ್ತಿರೋದಕ್ಕೆ ಅಂತಂದ್ರೂ ಕೂಡ ನಾವು ಕ್ರಮವನ್ನು ಕೈಗೊಳ್ತೀವಿ ಈ ಮಧ್ಯಾಹ್ನ ಕೂಡ ನಾವು ಈ ಏನು ಮೃತರಾಗಿದ್ದಾರೆ ಅಥವಾ ಗಾಯಾಳುಗಳಾಗಿರ್ತಾರೆ ಅವ್ರಿಗೇನು ನಾನು ಮುಖ್ಯಮಂತ್ರಿಗಳ ಜೊತೆ ನಾಳೆ ಮಾತನಾಡ್ತೇನೆ ಸರ್ಕಾರದಿಂದ ಏನು ಪರಿಹಾರ ಕೊಡಬೇಕು ಮಾನವೀಯತೆಯ ದೃಷ್ಟಿಯಿಂದ ನಮ್ಮ ರಾಜ್ಯದವರು ಆಗಿದ್ದರೂ ಕೂಡ ನಮ್ಮ ಒಂದು ಕರ್ತವ್ಯ ಆಗುತ್ತದೆ ಸರ್ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಅವ್ರಿಗೆ ಪರಿವಾರ ಕೊಡಿಸುವಂಥದ್ದಾಗ್ತದೆ ಒಂದು ಎರಡನೇದಾಗಿ ಈ ಮಾಲೀಕರು ಕೂಡ ಇವತ್ತೊಂದು ದಿವಸ ಅವರಲ್ಲಿರುವಂಥ ಕೆಲಸಗಾರರಿದ್ದಾರೆ ಅವ್ರಿಗೆ ಮಾಲೀಕರಿಂದ ಕೂಡ ಪರಿಹಾರ ದೊರಕಿಕೊಡುವಂಥ ಒಂದು ಕ್ರಮವನ್ನು ನಾವು ಕೈಗೊಳ್ತೇವೆ ಸರ್ ಎಷ್ಟು ಜನ ಈಗ ನನಗೆ ಮಾಹಿತಿಯನ್ನು ಸಿಕ್ಕಿರೋ ಪ್ರಕಾರ ಇವತ್ತೊಂದು ದಿವಸ ಒಬ್ಬರನ್ನ ಇದು ಮಾಡಿದ್ದಾರೆ ಅವರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅವ್ರಿಗೆ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ ಹೊರತುಪಡಿಸಿ ಜೀವಕ್ಕೆ ಏನು ಫರ್ದರ್ ಅಪಾಯ ಇಲ್ಲ ಅಂತೇಳಿ ತಿಳಿದು ಬಂದಿದೆ ಇನ್ನೊಂದು ಬಾಡಿಯನ್ನು ಹೇಗೂ ಸಿಕ್ಕಿದೆ ಇನ್ನೂ 7-8 ಬಾಡೀಸ್ ಆಗ್ಬೋದು ಅಂತೇಳಿ ಅರೌಂಡ್ 8 ಇರ್ಬೋದು ಅಂಥೇಳಿ ಒಂದು ಅಂದಾಜಿದೆ ಅದನ್ನು ರಿಕವರ್ ಮಾಡ್ತೀವಿ ರಿಕವರ್ ಮಾಡಿದ ಮೇಲೆ ನಾವು ಎಕ್ಸಾಕ್ಟ್ಲಿ ಆಗಿ ನಾವು ತಿಳಿಸೋಣ ಹೇಳಬೇಕಾಗ್ತದೆ ಒಟ್ಟಾರೆ ಇದೊಂದು ಭೀಕರವಾದಂಥ ದುರಂತ ಮತ್ತು ಇದ್ರ ಮೇಲೆ ತಪ್ಪಿಸ್ತರು ಏನಿದ್ದಾರೆ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ ಇವತ್ತು ಮೃತರು ಏನಾಗಿದ್ದಾರೆ ಅವರ ದೇಹಗಳನ್ನ ಅವರ ಕುಟುಂಬಕ್ಕೆ ತಲುಪಿಸುವಂಥದ್ದು ಮತ್ತು ಅವ್ರಿಗೆ ಸೂಕ್ತವಾದಂಥ ಪರಿಹಾರ ದೊರಕಿಸಿಕೊಡೋದು ಅದು ನಮ್ಮ ಸರ್ಕಾರದ ಕರ್ತವ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಆ ಕೆಲಸವನ್ನು ಮಾಡ್ತೇನೆ ಅವ್ರ ಕೂಗ ಏನಂತಂದ್ರೆ ಮುಂಚೆನೂ ಕೂಡ ಇದೇ ರೀತಿ ಎರಡು ಡೆತ್ ಆಗಿತ್ತು ಅವಾಗ ನಮ್ಮ ಬಾಡಿನೂ ಕೂಡಲಿಲ್ಲ ಆ ಕಾರಣಕ್ಕಾಗಿ ಏನಾಗಿ ಬಾಡಿನೂ ಕೂಡ ತಡೆದು ಅವ್ರು ನಿಲ್ಲಿಸಿ ಸ್ವಾಭಾವಿಕವಾಗಿ ನೋಡಿ ಇಂಥ ಒಂದು ಇದಾದಾಗ ಅವರು ಹಿಂದೆ ಇಂಥ ಇನ್ಸಿಡೆಂಟ್ ಆಗಿದ್ದು ಕೂಡ ನಾವು ಎನ್ಕ್ವೈರಿ ಮಾಡ್ತೀವಿ ಅದನ್ನು ಅದನ್ನ ಎನ್ಕ್ವೈರಿ ಮಾಡ್ತಿರ್ಕೋತೀವಿ ಈಗ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಮಾತನಾಡಿದ್ದಾರೆ ಈ ಏನು ಬಾಡಿದನ್ನು ರಿಕವರ್ ಮಾಡಿ ನಾವು ಎಲ್ಲವನ್ನ ಕೂಡ ಒಮ್ಮೆ ಪೋಸ್ಟ್ ಮಾರ್ಟಮ್ ಕಳಿಸಿ ಅವ್ರೇನು ಬೇಡಿ ಇದು ಇದೆಲ್ಲ ಅದ್ರ ಪ್ರಕಾರನೇ ನಾವು ಮೊದಲಿಗೆ ರಿಕವರಿ ಮಾಡೋಣ ಅದಕ್ಕೆ ನಮ್ಮ ಆದ್ಯತೆ ಇದೆ ರಿಕವರ್ ಮಾಡಿದಾದ್ಮೇಲೆ ಅವೆಲ್ಲವನ್ನೂ ಒಮ್ಮೆ ಪೋಸ್ಟ್ ಮಾರ್ಟಮ್ ಕಳಿಸಿ ಆ ಪೋಸ್ಟ್ ಮಾರ್ಟಮ್ ಕಳಿಸಿದ ನಂತರ ಅದನ್ನು ತಲುಪಿಸುವಂಥದ್ದು ಮತ್ತು ಈ ಸಲ ಆ ರೀತಿ ಅವನು ಮುಚ್ಚಿ ಹಾಕುವಂಥದ್ದು ಅಂಥದ್ದು ಏನಾದರೂ ಆಗಿದ್ದರೆ ನನಗೆ ಗೊತ್ತಿಲ್ಲ ಅದು ಆಗಿದ್ದರೆ ಅಂತ ಯಾವುದು ಕೂಡ ಆಗಲಿಕ್ಕೆ ಇಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ನಾವು ಅದನ್ನು ಬಿಡೋದಲ್ಲ ಆ ಕೆಲಸ ಮಾಡಲಿಕ್ಕೆ ಮಾಲೀಕರು ಭಾಳ ಪ್ರಭಾವಿಗಳಿದ್ದಾರೆ ಆ ಕಾರಣಕ್ಕಾಗಿ ಈ ರೀತಿ ಆಗ್ತಾ ಇದೆ ಕಳೆದ ಬಾರಿ ಕೂಡ ಹಿಂಗಾಯಿತು ಅಂತ ಅವರು ಏನು ಪ್ರಭಾವಿಗಳಿರುತ್ತೆ ಮಾಲೀಕರು ಪ್ರಭಾವಿಗಳಿದ್ದಾರೆ ಮುಚ್ಚಿ ಹಾಕ್ಬಿಡ್ತಾರೆ ಅಂತ ಹೇಳಿ ಆ ಕಾರಣಕ್ಕೆ ನಾವು ಸರ್ಕಾರಕ್ಕಿಂತ ಮಾಧ್ಯಮಕ್ಕಿಂತ ಪ್ರಭಾವ ಇದ್ದಾರೆ ಅವರು ಬಿಡಿ ಅದನ್ನ ಹೇಳ್ತೇನೆ ನಾನು ಮಾತಾಡ್ತಾ ಇದ್ದೀನಿ ಈಗ ನಾನು ಚರ್ಚೆ ಮಾಡ್ತೀವಿ ಜಿಲ್ಲಾಧಿಕಾರಿಗಳು ನಾವು ಚರ್ಚೆ ಮಾಡಿ ಎರಡು ಥರ ಒಂದು ಸರ್ಕಾರದಿಂದ ಏನು ಕೊಡಬೇಕು ಮತ್ತು ಅವನದು ಕೂಡ ಜವಾಬ್ದಾರಿ ಆಗ್ತದೆ ಈ ಮಾಲೀಕನು ಕೂಡ ಅವನ ಕಡೆನೂ ಪರಿಹಾರ ಕೊಡಿಸ್ತೀವಿ ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ
ವಿಸ್ತಾರ ನ್ಯೂಸ್, ನಿಖರ ಜನಪರ.